ಶಿರಗುಪ್ಪೆ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ 72ನೇ ವಾರ್ಷಿಕ ಸರ್ವಸಾಧಾರಣ ಸಭೆ. ಸಂಘಕ್ಕೆ ರೂಪಾಯಿ 35.39 ಲಕ್ಷ ನಿವ್ವಳ ಲಾಭ. ಅಭಯ್ ಕುಮಾರ್ ಅಕಿವಾಟೆ. ಸಂಘದ ಆಡಳಿತ ಮಂಡಳಿಯ ಸದಸ್ಯರು ರಾಜಕಾರಣವನ್ನು ಬದಿಗಿಟ್ಟು ಸಂಘದ ಪ್ರಗತಿಗಾಗಿ ಒಗ್ಗಟ್ಟಾಗಿ ಶ್ರಮಿಸುತ್ತಿದ್ದು ಅವರೆಲ್ಲರ ವಿಶ್ವಾಸ ಮತ್ತು ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದಾಗಿ ಸಂಘಕ್ಕೆ ಪ್ರಸಕ್ತ ಸಾಲಿನಲ್ಲಿ 35,39,448 ರೂಪಾಯಿಗಳಷ್ಟು ನಿವ್ವಳ ಲಾಭ ಗಳಿಸಿದ್ದು ಸದಸ್ಯರಿಗೆ 8% ಲಾಭಾಂಶ ವಿತರಿಸಲಾಗುವುದೆಂದು ಶಿರಗುಪ್ಪೆ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಅಭಯ್ ಕುಮಾರ್ ಅಕಿವಾಟೆ ತಿಳಿಸಿದ್ದಾರೆ. ಅವರು ರವಿವಾರ ದಿನಾಂಕ 22ರಂದು ತಾಲೂಕಿನ ಶಿರಗುಪ್ಪೆ ಗ್ರಾಮದ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ 72ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬೆರೆತು ಒಂದೇ ಗ್ರಾಮದಲ್ಲಿ ಸಾಕಷ್ಟು ಸಹಕಾರಿಗಳು ಹುಟ್ಟಿಕೊಂಡಿರುವ ಉದಾಹರಣೆಗಳು ನಮ್ಮ ಮುಂದಿವೆ. ಆದರೆ ಶಿರಗುಪ್ಪೆ ಮಾತ್ರ ಇದಕ್ಕೆ ಹೊರತಾಗಿದ್ದು ಸದಸ್ಯ ರೈತರ ಒಕ್ಕಟ್ಟಿನಿಂದಾಗಿ ಕಳೆದ 72 ವರ್ಷಗಳಿಂದ ಗ್ರಾಮದಲ್ಲಿ ಒಂದೇ ಸಹಕಾರಿ ಕಾರ್ಯನಿರ್ವಹಿಸುತ್ತಿದ್ದು ಸಂಘದ ಸಂಸ್ಥಾಪಕರ ದೂರದೃಷ್ಟಿಯೇ ಇದಕ್ಕೆ ಕಾರಣವಾಗಿದೆ ಎಂದರು. 1993 ಒಳಗ ನನ್ನನ್ನ ಈ ಆಡಳಿತ ಮಂಡಳಿ ಸದಸ್ಯರಾಗಿ ಗ್ರಾಮದ ಹಿರಿಯರನ್ನ ಕೂಡ ವಿರೋಧವಾಗಿ ಹಾಕಿಕೊಂಡ್ರು. ಅಲ್ಲಿಂದ ಇಲ್ಲಿಯವರೆಗೆ ನಿಮ್ಮೆಲ್ಲರ ಆಶೀರ್ವಾದ ಸರ್ಕಾರದಿಂದ ನಾನು ಆಡಳಿತ ಮಂಡಳಿ ಸದಸ್ಯರಾಗಿ 4-5 ಬಾರಿ ಚೇರ್ಮನ್ ಆಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಸಂಘದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಅದೇ ಪ್ರಕಾರ ಈಗೇನ ನಮಗೆಲ್ಲ ಸತ್ಕಾರ ಮಾಡಿ ನನ್ನ ಸತ್ಕಾರ ಅಲ್ಲ, ಈ ಪ್ರತಿಯೊಬ್ಬ ಸದಸ್ಯರ ಸತ್ಕಾರ ಅಂತ ನಾನು ಹೇಳ್ತೇನೆ. ಈ ಸತ್ಕಾರವನ್ನು ನಿಮ್ಮೆಲ್ಲರಿಗೆ ಅರ್ಪಣೆ ಮಾಡ್ತೇನೆ. ಯಾಕಂದ್ರೆ ನಿಮ್ಮ ಸರ್ಕಾರದಿಂದ ನನಗೆ ಪದವಿ ಬೇಕು. ಪ್ರತಿ ಚುನಾವಣೆಯಲ್ಲಿ ಮುತುವರ್ಜಿ ವಹಿಸಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಈ ಸಂಘದೊಳಗೆ ಈ ಬ್ಯಾರೆ ಉಳಿದಂತ ಚುನಾವಣೆ ಆಗಬಾರ್ದು ಅಂತ ಬಹಳಷ್ಟು ಪ್ರಯತ್ನ ಮಾಡಿ ಈ ಚುನಾವಣೆಗಳನ್ನು ಸರಳೀಕರಿಸಿ ಒಂದು ಅವಿರೋಧವಾದ ಟೈಪ್ ಚುನಾವಣೆ ಆಗ್ತಾ ಇದೆ. ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಈ ಸಂಘ ನಡ್ಕೊಂಡು ಬಂದಿದ್ದೀವಿ, ವ್ಯವಸ್ಥೆ ಇದ್ದೀವಿ. ಇದಕ್ಕೆ ಈ ಸಂಘ ನಡಿಬೇಕಾದ್ರೆ ರಿಕ್ಷಾ ಕ್ಯಾಂಪ್ 3 ಬಾರಿಂದ ಒಂದು ಆಡಳಿತ ಮಂಡಳಿ, ಒಂದು ಸದಸ್ಯರು, ಮತ್ತೊಂದು ಸಿಬ್ಬಂದಿ. ನಾವೆಂಟು ಸಮಾಧ ಹೋದ್ರೆ ನಮ್ಮ ಸಿಬ್ಬಂದಿಯವರು ಸಮಾಧ ಹೋಗ್ತಾರೆ. ಯಾಕಂದ್ರೆ ಯಥಾ ರಾಜ ತಥಾ ಪ್ರಜಾ ತಿರ್ತೈತಿ. ನಾವು ಅಲ್ಲೇ ಒಂದು ಪೈಸೆ ಚಾ ಕೊಡಿದ್ರು, ಸಿಬ್ಬಂದಿ 2% ಕೊಡಿದವರು. ಅದಕ್ಕೆ ಹಂಗೆ ನಮ್ಮಲ್ಲಿ ಸಿಸ್ಟಮ್ ಇಲ್ಲ ಮೊದಲೇ ಹೇಳ್ದ. ಅದು ಬಹುಶಃ ಸಿದ್ಧ ಸೆಕ್ರೆಟರಿ ಇರಲಿ, ರಮೇಶ್ ಉಮರಾಣಿ ಇರಲಿ, ಸುರೇಶ್ ಬಾಬು ಶಿರಗುಪ್ಪೆ ಇರಲಿ, ಅಥವಾ ಈಗಿನ ಸೆಕ್ರೆಟರಿ ಶ್ರೀನಿಕ್ ಇರಲಿ, ಮತ್ತು ಈಗ ಎಲ್ಲ ಸ್ಟಾಫ್ ಮೊದಲಿನ ಎಲ್ಲ ಸ್ಟಾಫ್ದವ್ರ ನಾವೇನು ಒಂದು ಆಡಳಿತ ಮಂಡಳಿ ಅವ್ರು ಹೇಳ್ತಾ ಸಾಫ್ ತಪ್ಪದೇ ಕೆಲಸ ಮಾಡ್ಕೋಬೇಕು. ಅವ್ರನ್ನೆಲ್ಲ ನೆನೆಸ್ಬೇಕಾಗಿತ್ತು ನಾವು. ಯಾಕಂದ್ರೆ ಸೆಕ್ರೆಟರಿ ಯಾವಾಗ ವ್ಯವಸ್ಥೆ ಇರ್ತಾರೆ ಅವಾಗ ಸಂಘಗಳು ನಡೀತಾವೆ. ಇದಕ್ಕೆಲ್ಲ ಅವ್ರು ಕೈಗಿರ್ತಿ, ನಾವು ಚೆಕ್ ಮ್ಯಾಕ್ ಸರಿ ಮಾಡಿ ಕೊಟ್ಟಿರ್ತೇವೆ. ಆದರೆ ವಿಶ್ವಾಸ ಎಲ್ಲ ಸಿಬ್ಬಂದಿಯವ್ರನ್ನ ವಿಶ್ವಾಸ ಇಟ್ಟಾಗ ಈ ಸಂಘ ಸಂಸ್ಥೆ ನಡೀತಾವೆ. ನಾವು ಭಾಳಷ್ಟು ಹೇಳಿದ್ರು, ಯಾಕಂದ್ರೆ ಮಳೆ ಭಾಳ ಜೋರದಲ್ಲಿ. ಅದಕ್ಕೆ ಈ ಸಂಘ ತಮ್ಮೆಲ್ಲರ ಸರ್ಕಾರದಿಂದ ನಡೆದೈತಿ. ಇನ್ನೊಂದು ಮಹತ್ವವಾದ ಇದ್ರಾಗ ನನ್ನ ಇದೊಂದು ಏನ ಸದಸ್ಯರು ಸಲಹತ್ ಬರ್ತಿದ್ರಾಗ ಇಬ್ಬರು ಹೆಸರನ್ನ ಮತ್ತೆ ಉದ್ದ ಮಾಡಿ ಬರ್ತೇನೆ. ಒಂದು ಮನೋಹರ ಬರ್ಮಪ್ಪ, ಕಾತಾಳೆ, ಮತ್ತು ಚಂದ್ರಗೌಡ ಪಾಟೀಲ್. ಈಗ ಆ ಜಾಗ ಏನಾದ್ರೆ ಈ ಸೊಸೈಟಿ ತಗೊಂಡಿವಿ ಜಾಗ ಆಗ್ಬೇಕಾಯ್ತಂದ್ರೆ ಈಗ ಅಂದ್ರೆ ಮಹತ್ವ ನಾವು ಭಾಳಷ್ಟು ಗೊತ್ತಾಗಿದೆ. ಯಾಕಆದ್ರೆ ಸ್ಟ್ಯಾಂಡ್ ಮೇಲೆ ನಮ್ದು ಏನು ಆಫೀಸ್ ಇತ್ತು ಅಥವಾ ನಮ್ದು ಬಹುತೇಕ ಬಾರಣೆ ಆಫೀಸ್ ರೋಡ್ ಹೋಗಿ ಬಾರಣೆ ಆಫೀಸ್ ರೋಡ್ ಹೋದ ಮೇಲೆ ನಮ್ದು ಆಫೀಸ್ ಉಳಿದ್ರು, ಎಲ್ಲ ಆಫೀಸ್ ಡಿಮಾಲಿಷ್ ಆಗ್ತಿದ್ದೀವಿ. ಈಗಾಗಲೇ 10.5 ಅಂದ್ರೆ 30 ರೋಡ್ ಕೊಟ್ಟು ಮಾರ್ಕಿಂಗ್ ಮಾಡಿದಾರು. ಆ 40 ಕೋಟಿ 3 ಕೋಟಿ ಅಲ್ಲ 5 ಕೋಟಿ ನಮ್ದು ಜಾಗ ಉಳಿದಿದ್ದೀವಿ. ಆ ಜಾಗ ಇಡಾಕಿತ್ತು. ಮುನ್ನೂರು ಬರ್ಮಪ್ಪಗಾತ್ರ ಚೇರ್ಮನ್ ಇದ್ದಾಗ ಮತ್ತೆ ಚಂದ್ರಪಾಟಿಯಿಂದ ಸದಸ್ಯ ಇದ್ದ ನಮ್ಮ ಮೇಲೆ ವೈಸ್ ಚೇರ್ಮನ್ ಇದ್ದಾಗ ಜಾಗ ಮಾಡ್ಕೊಳ್ತಿತ್ತು ಅಂದ್ರೆ ನಮ್ಮ ಸಂಘಕ್ಕೆ ಈಗ ಮುಂದಕ್ಕೆ ಆಫೀಸ್ ಇಲ್ಲ. ಇವು ಶಿರಗುಪ್ಪೆ ಭಾಳಷ್ಟು ಒಳ್ಳೆ ನಿರ್ಣಯ ಇದೆ ನಾವು ಕೇಳಬೇಕು. ಇದು ಸ್ಮಶಾನ ಇತ್ತು, ಈ ಸ್ಮಶಾನ ಕ್ಯಾನ್ಸಲ್ ಮಾಡಿ ಒಳ್ಳೆ ಎಂಪತಿ ಮಂದಿರಲ್ಲಿ ಈಗ ಆಯ್ತು. ಇದೊಂದು ಜಾಗ ಪಾವನ ಆಯ್ತು. ಅಲ್ಲಿ ಸೌರು ಮಾಡಿ ಇತ್ತು. ಸೌರು ಮಾಡಿ ಇದ್ರೂ ಕೆಲವೊಂದು ಹಿರಿಯರ ಮತ್ತು ಗ್ರಾಮ ಪಂಚಾಯತ್ ಮತ್ತು ಮಂಡಲ ಪಂಚಾಯತ್ಗೆ ಯಾರಿದ್ರು ಆ ಜಾಗ ಪವಿತ್ರ ಆಯ್ತು. ವಿದ್ಯಾನಂದ ಶಾಲೆಯೊಳಗೆ ಏನಿದ್ರು ಗೊತ್ತಿತ್ತು ನಿಮ್ಮಲ್ಲಿ, ಅಲ್ಲೆಲ್ಲ ಮತ್ತೆ ಸಣ್ಣಸ್ ಕೂತರು. ಅಲ್ಲಿ ಒಂದು ಪವಿತ್ರ ಜಾಗ ಆಗಿ ಒಂದು ವಿದ್ಯಾಮಂದಿರ ಆಯ್ತು. ಅದೇ ಥರ ಇದೇ ನಮ್ಮ ಸೊಸೈಟಿ ಜಾಗ ಇದ್ದು ಎಲ್ಲ ಮಂದಿ ಅದನ್ನ ಹೆಂಗೆ ಉಪಯೋಗ ಮಾಡಿದ್ರು, ತಿದ್ದು ಹೋಗಿದ್ರು, ಎಲ್ಲ ಉಪಯೋಗ ಆಗಿತ್ತು. ಅವಾಗ ಒಂದು ವಿಚಾರ ಏನು ಬಂತು ಅಂದರೆ
ಶಟ್ಟು ಪಾಟೀಲ ಮತ್ತು ಮಾವತಿ ನಾನಗರ ಎಂ ಕೆ ಪಾಟೀಲ ಮತ್ತು ಕೆಲವೊಂದು ರಾಷ್ಟ್ರೀಯ ಸೊಸೈಟಿ ಏನು ಮಾಡಿರೋ ಅವ್ರು ಬಂದ ನನಗೆ ಒಂದು ಪ್ರಸ್ತಾವ ಇಟ್ಟು ಓಕೆ ನೀವು ಜಾಗ ಎಲ್ಲ ಬಿದ್ದಿದ್ರಿ ಇದಕ್ಕೆ ನಮ್ಮ ರಾಷ್ಟ್ರೀಯ ಸೊಸೈಟಿಗೆ ನೀವು ಎಲ್ಲ ಸಂಘ ಕೊಟ್ಟರೆ ನಮ್ಮನ್ನು ನೀವು ಮಾಡಿಕೊಡ್ರಿ ಅಂತ ಹೇಳಿ ಅವಾಗ ನನ್ನ ತಲೆ ಒಂದು ಐಡಿಯಾ ಬಂತು ಸ್ವಾರ್ಥ ಆಯಿತು ತೀರ್ಪು ಆಯಿತು ನೀವು ಜಾಗ ತಗೋರಿ ಇಲ್ಲಾಂದ್ರೆ ಮತ್ತು ಇಂಚೆ ಸತ್ತರಮ್ಮ ಹೋಗಿ ಎಲ್ಲ ಅಕ್ವಾರೇಟ್ ಮಾಡ್ಯಾರ ದುರುಪಯೋಗವಾದ ಜಾಗ ಸರ್ಕಾರಿ ಜಾಗ ಇದೆ ಅವರ ಸ್ವಂತ ಕೇಳಿ ಅಂತ ಹೇಳಿ ಅವ್ರ ಕೂಡ ನಾನು ಯಾಕೆ ಪ್ರಪೋಸಲ್ ಇಟ್ಟು ನಿಮ್ಗೆ ಎಪ್ಪ ಬೇಕು ಜಾಗ ಕೇಳೋಣ ನಮಗೆ ಇದ್ರೆ ಆಗಿದ್ರೆ ನೀವು ವ್ಯವಸ್ಥೆ ಮಾಡಿಕೊಡೋದು ಕೇಳಿ ಯಾಕಂದ್ರೆ ಚಂದ್ರಗೌಡ ಮತ್ತು ಇವರನ್ನ ಎದುರು ನಿಮ್ಗೆ ಸಪೋರ್ಟ್ ಕೊಟ್ಟರೆ ಆದಿತ್ಯ ಬಿಟ್ಟು ನಾಯಿಲೇನು ನೀವು ಅಪ್ಪಡಿ ತಗೋರಿ ಮತ್ತು ಹೆಚ್ಚಿನ ಜಾಗ ನಮ್ಗೆ ಇಟ್ಟು ಬಾರನೇ ಕೂಡ ನೀವು ಚಾರಣೆ ತಗೊಳ್ಳಿ ತಗೋರಿ ನೀವು ನಮ್ಮ ತಲೆ ಬಾಗಿಲ್ಲ ಇತ್ತು ಇದು ತಗೋಬೇಕು ಕೇಳಿಕಂತ ಸಫೈ ಮಾಡಿ ಸೊಸೈಟಿ ಮಾಡ್ಕೊಂಡು ನಮ್ಮ ಕೆಲವೇ ಆಗಲ್ಲ ಇತ್ತು ಈ ಪ್ರಪೋಸಲ್ ಆಗಿ ಶಟ್ಟು ಪಾಟೀಲ ಮತ್ತು ಮಾವತಿ ನನಗೆ ಕೆಲವೊಮ್ಮೆ ಅವಾಗಿದ್ದು ರಾಷ್ಟ್ರೀಯ ಸೊಸೈಟಿಯಾಗಿ ಬಿಟ್ಟು ಪಾಟೀಲ ಇವರೆಲ್ಲ ಹೇಳಿದಾಗ ನಮ್ಮ ತಲೆಗೆ ಇತ್ತು ನೀವು ತಗೋರಿ ನಮಗೂ ಕೂಡ ಕೇಳಿ ಆದಾಗ ಚಂದ್ರ ಪಾಟೀಲ ಮತ್ತು ಇವೆಲ್ಲ ಹೇಳಿದ್ರು ಅವಾಗ ಮನೋಹರ್ ಕಾಂತಾಳ ಇವೆಲ್ಲ ಜಾಗ ಮುಕ್ತ ಮಂದಿ ಚೀನಿಯನ್ನು ಬಿಟ್ಟುಕೊಟ್ರೆ ನಾವು ನಾವು ಎಷ್ಟು ಮಾತು ಕೊಟ್ಟಿದ್ದೇವೆ ಅಂತ ಸುಧಾರಣೆ ಕೊಟ್ಟು ಅಲ್ಲೇ ಮಣ್ಣು ಮಾಡಿದ್ದೀವಿ ಡೆವಲಪ್ ಆಯ್ತು ಅಲ್ಲಿ ಚಂದ್ರ ಪಾಟೀಲ್ ಒಂದಾದ್ರೆ ಗೋಲ್ ತಂದು ಒಂದು ನೈಟ್ ಕಂಬ ಹೋಗೋದು ಎಲ್ಲ ಯಾಕೆ ಕೇಳಬೇಕು ಚಂದ್ರ ಹೇಳ್ಬೇಕಾಗಿತ್ತಂದ್ರೆ ಅಂತ ಭಾಳ ಕೆಲಸ ಮಹತ್ವದ್ದು ಇವು ಯಾಕೆ ಜಾಗ ಪವಿತ್ರ ಅದು ಆ ಪಟ್ಟವ್ರನ್ನ ಮತ್ತು ಅವ್ರಿಗೆ ಕೆಲ ವಿಚಾರ ಬಂದವ್ರಿಗೆ ಎಲ್ಲರೂ ನಾವು ನೆನೆಸ್ಕೋಬೇಕಾಗಿ ಅದಕ್ಕೆ ಏನು ಸೊಸೈಟಿ ನಡೆದೈತಿ ಇದು ನಮ್ಮದಷ್ಟ ಅಲ್ಲ ನಮ್ಮ ಆಡಳಿತ ಮಂತ್ರಿಗಳ ಅಷ್ಟೇ ಇಲ್ಲ ನಿಮಗೂ ಸರ್ಕಾರದ ಮಂತ್ರಿ ಇದೆ ಅದಕ್ಕೆ ನಾನು ನಿಮಗೆಲ್ಲ ಮತ್ತೆ ಧನ್ಯವಾದ ಹಾಕ್ತೀನಿ ಅದಕ್ಕೆ ಇವು ಏನು ಎಲ್ಲ ಜಾಗಗಳು ನೋಡಿದ್ವಿ ಸ್ಮಶಾನ ಇತ್ತು ಎಲ್ಲ ಮಾಡಿ ಓಡು ಪರಿಸ್ಥಿತಿ ಇಂಥವ್ ಜಾಗ ಭಾಳ ಜಾಗ ಬಂದಿದೆ ನಮ್ಮ ಇಲ್ಲೇ ಮಾತ್ರಗಳಿಗೆ ಪವಿತ್ರ ಮುಸಿದೈತಿ ಎಲ್ಲ ನಮ್ಮ ಊರಾಗ ಸುರೇಶ್ ನಮ್ಮ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀರಿ ಅಥಣಿ ತಾಲೂಕದೊಳಗೆ ಕಾರ್ಯಕ್ರಮವನ್ನು ಮಹಾಲಕ್ಷ್ಮೀ ದೇವಿ ಭಾವಚಿತ್ರದ ಪೂಜೆಯೊಂದಿಗೆ ಚಾಲನೆ ನೀಡಲಾಯಿತು ನಂತರ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಆಗಮಿಸಿದ್ದ ಎಲ್ಲ ಗಣ್ಯರನ್ನು ಮಾಲಾರ್ಪಣೆ ಮಾಡಿ ಸ್ವಾಗತಿಸಲಾಯಿತು ಇದೇ ವೇಳೆ ಅಭಯ್ ಕುಮಾರ್ ಅಕಿವಾಟೆ ಅವರು ಸಂಘದಲ್ಲಿ 25 ವರ್ಷಗಳಿಂದ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸುತ್ತಿರುವ ಕಾರಣ ಗ್ರಾಮದ ಅನೇಕ ಮುಖಂಡರು ಅವರನ್ನು ಸನ್ಮಾನಿಸಿದರು ಮುಖ್ಯ ಕಾರ್ಯನಿರ್ವಾಹಕ ಶ್ರೇನಿಕ್ ಮಾಂಗೂರಿ ವರದಿ ವಾಚನ ಮಾಡಿದರು ಸಂಘದ ಒಟ್ಟು ಅಧಿಕೃತ ಷೇರು ಬಂಡವಾಳ 1,67,64,630 ಹೊಂದಿದೆ ಇದು ಕಳೆದ ವರ್ಷಕ್ಕಿಂತ 53,24,965 ಹೆಚ್ಚಳವಾಗಿರುತ್ತದೆ ನಿಧಿಗಳು ನಮ್ಮ ಸಂಘದಲ್ಲಿ 31,324 ಇದ್ದಂತೆ ಒಟ್ಟು 7,37,98,493 ನಿಧಿಗಳು ಸಂಗ್ರಹವಾಗಿರುತ್ತದೆ ಅವು ನಿಧಿಗಳು ಡಿಸಿಸಿ ಬ್ಯಾಂಕ್ನಲ್ಲಿ ಇಂತಹ
ಗುಂಟಾಣಿಗಳು ದಿನಾಂಕ 31 3 2024 ಸಂಜೆ ದಂಡದ ಈ ಬೆಳಗಾವಿ ಜಿಲ್ಲಾ ಕೇಂದ್ರ ಸರ್ಕಾರದ ಬೆಳಗಾವಿ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ 3,37,509 ಹಣವನ್ನು ಗುಂಟಾಯಿಸಲಾಗಿದೆ. ಇದು ಕೂಡ ಕಳೆದ ಸಾಲಿನಿಂದ 47,23,925 ರೂಪಾಯಿಗಳು ಹೆಚ್ಚಳವಾಗಿದೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯೋಜಿತ ಬೆಳಗಾವಿ ಪ್ರಧಾನ ಕಚೇರಿ ಕ್ರಮದ ಪತ್ತಿನ ಒಟ್ಟು 1,320 ಸದಸ್ಯರಿಗೆ 13 ಕೋಟಿ ಮಂಜೂರಾಗಿತ್ತು. ಅದರ ಮೇಲೆ ನಮ್ಮ ಸಂಘದಿಂದ ಶಿರಭೂತಿ ಶಾಖೆಯ ಮೂಲಕ ಸದಸ್ಯರಿಗೆ ಡಿಕೆಸಿಸಿ ಸಾಲ ಅದರ ವ್ಯವಸ್ಥೆ ವಿತರಿಸಿದ್ದು ದಿನಾಂಕ 31/3/2024 ಕೊನೆಗೊಂಡಂತೆ ಒಟ್ಟು 1,159 ಸದಸ್ಯರು 11,91,04,000 ರೂಪಾಯಿ ಸದಸ್ಯರಿಂದ ಬರ್ತಕ್ಕೆ ಸಾಲ ಬಂದಿರುತ್ತದೆ. ಇದರ ಪೈಕಿ ಕೇವಲ 9 ಸದಸ್ಯರು ಮಾತ್ರ ಡಿಜಿಟಲ್ ಗಳಿತಾಲ ಮತ್ತು ನೀರಿನ ಸಾಲಗಾರರಿರುತ್ತಾರೆ. ನಮ್ಮ ಸಂಘದ ಸದಸ್ಯರ ಗಳಿತಾಲ ಪಾವತಿ ಪ್ರಮಾಣವು %99.44% ವಸೂಲಿ ಮಾಡಲಾಗಿದೆ. ಡಿಜಿಟಲ್ ಸಾಲಗಳು ನಮ್ಮ ಸಂಘದಲ್ಲಿ ಉತ್ತಮ ಗುಣಮಟ್ಟದ ರಸಗೊಬ್ಬರವನ್ನು ರೈತರು ಅನುಕೂಲಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಸುರೇಶ್ ಚೌಗ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಪ್ಪತ್ತೆರಡು ಬರಗಾಲ ನಂತರ ಇನ್ನು ನೀರಾವರಿ ಮಾಡಬೇಕು ಅಂತೇಳಿ ಅವಾಗಿನ ಒಂದು ಏನು ಕಂಪನಿ ಇತ್ತು, ಇಲ್ಲೇ ನಮ್ಮ ಪೇಟೆಗೆ ಕೊಡುತ್ತಿದ್ರು ಹಳ್ಳಿಯಲ್ಲಿ ಮುಂದೆ ದಿನಪ್ಪ ಕಿವಾಟೆ ಗೊಂಡ ಚೌಗ್ಲಿ ಅವರು, ಆಮೇಲೆ ಅದರೊಳಗೆ ಶಿವಪ್ಪ ಚೌಗ್ಲಿ ಅವರು ಇದ್ದರು, ಮನಸ್ ಸಾವುಕಾರ ಇರ್ತಿದ್ರು, ಅವಾಗಿನ ಲಕ್ಷ್ಮಣ ಕಿವಾಟೆ ಅಂತ ಹೇಳಿದ್ರು. ಇವರೆಲ್ಲ ಕಂಪನಿ ಕೂಡೆ ಹಳ್ಳಿ ಸಡಿ ಇರ್ತಾರೆ, ಈಗ ಕಟ್ಟಿಬೇಕು ಅಂತ ನಾವು ಪ್ರವಾಳಿ ಹೇಳ್ತೀವಿ ಇನ್ನೊಬ್ಬರದ. ಆದರೆ ಆ ಹಿರಿಯರು ಒಂದು ಇನಿಷಿಯೇಷನ್ ನೋಡ್ರಿ, ಅವ್ರ ಎಷ್ಟು ಸಾಹಸ ನೋಡ್ರಿ, ಒಬ್ಬರಿಗೊಬ್ಬರಿಗೆ ಬಾವಿ ತಗ್ ನೀರು ಮಾಡೋದು ಬೇಡ, ನಮ್ಮ ಎಲ್ಲರಿಗೆ ಆಗೋ ಹಳ್ಳಿಯಿಂದ ನೀರು ತರೋ ಒಂದು ನೀರು ತರೋ ನೀವು ನಿಶ್ಚಯ ಮಾಡಿದ್ರು. ಅವಾಗ ಬಂಡಾ ಪಾಯಸ ಆಗಿ ಮಾಡಿ ಸಾಂಗ್ಲಿಯಲ್ಲಿ ಇರ್ತಿದ್ರು. ಇವರೆಲ್ಲರಲ್ಲಿ ಹೆಚ್ಚಿಗೆ ಸುಶಿಕ್ಷಿತರು, ಸ್ವಲ್ಪ ಬ್ಯಾಂಕ್ ಆ ಕಡೆ ಇದ್ದು ಇವರೆಲ್ಲರೂ ಕೂಡ್ಕೊಂಡ ಬ್ಯಾಂಕ್ಗಳಿಗೆ ಕಮ್ಮಿ ಕಮ್ಮಿ ನನಗೆ ಅನಿಸ್ತದೆ ಅವಾಗ 2-3 ಬ್ಯಾಂಕಿಗೆ ಅಪ್ರೋಚ್ ಮಾಡಿದರೆ ರೊಕ್ಕ ಯಾಕೆ, ಯಾಕಂದ್ರೆ ರೈತರಿಗೆ ರೊಕ್ಕ ಕೊಡೋದು ಬಹಳ ಮಾನಸಿಕತೆ ಕಮ್ಮಿ, ಈ ರೈತರಿಗೆ ಕೊಟ್ಟರೆ ರೊಕ್ಕ ತಿರುಗಿ ಬರ್ತಾವೋ ಇಲ್ಲೋ ಅನ್ನೋದು ಇದೆ. ಮತ್ತು ನಮ್ಮ ಗ್ರಾಮಗಳಲ್ಲಿ ಸಹಕಾರಿ ಸಂಘಗಳು ಇಷ್ಟೊಂದು ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಆವಾಗ ಬಂಡಪರೇಸ ಎಕ್ವಾಟೆ ಎಲ್ಲ ಕಂಪನಿ ಹೇಳ್ತೀನಿ ನಾನು, ಇವರು ಒಂದು ಸಾಹಸ ನೋಡಿ ಸಾಂಗ್ಲಿ ಬ್ಯಾಂಕ್ನವರು ಮುಂದೆ ಬಂದರು ಕೊಟ್ಟರು. ಬರೀ ಸಾಲ ತಗೊಳ್ಳಾಗೆ 2-3 ವರ್ಷ ಅದಕ್ಕೆ ಬ್ಯಾಂಕ್ ಹೇಳಿ ಸ್ಕೀಮ್ ಮಾಡಿದರು, ಸರಿಯಾಗಿ ನಡೆಸಿದರು, ತಿರುಗಿ ಮುಚ್ಚಿಸಿದ್ರು. ಮತ್ತೆರಡು ಸ್ಕೀಮ್ ಅದು ಅವರು ಚಲೋ ನಡೆಸಿದ್ರು. ಹಿಂಗೆ ಆಗ್ತಾ ಇರ್ತಾ ರೂಪಾಯಿ 22 ಸ್ಕೀಮ್ ಅದು. ಶಿವಾನಂದ್ ಪಾಟೀಲ್ ತಮ್ಮ ಅನಿಸಿಕೆ ಹಂಚಿಕೊಂಡರು. ಸುರೇಶ್ ಚೌಗ್ಲಾ ಅವರು ಈ ಸಂಘ ನಡೆದಂತ ದಾರಿಯ ಬಗ್ಗೆ ಸಾಕಷ್ಟು ಅನ್ನೋದು ಯಾಕಂದ್ರೆ ಕಳೆದ 25 ವರ್ಷಗಳಿಂದ ಸಾಮಾನ್ಯ ಅಭಯ್ ಕುಮಾರ್ ಅವರು ಸಂಘದ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡು ಇದ್ದಾರೆ ನಾವು ನಾಷ್ಟಾಗೆ ತರ್ತೀವಿ, ಅವರು ಜಾಲನೆಗೆ ಬಾಕ್ತೀನಿ ಅಂತ ಹೇಳ್ತಾರೆ. ಇವ್ರ ಕಾರಣ ಸಂಘ ವ್ಯವಸ್ಥೆ ತಿಳಿಬೇಕಾದ್ರೆ ಕಾರ್ಯಕರ್ತರು ಇರಬೇಕು ಅನ್ನೋದು ಉದ್ದೇಶ. ಆ ನಿಟ್ಟಿನಲ್ಲಿ ಕಳೆದ 6 ವರ್ಷಗಳಿಂದ ಈ ಸಂಸ್ಥೆಗಳು ನಡ್ಕೊಂಡು ಬಂದಿದ್ದರು. ಅದೇ ರೀತಿಯಾಗಿ ಈಗಾಗಲೇ ಸುರೇಶ್ ಅವರು ಹೇಳಿದಾಗ ನಮಗೆಲ್ಲರಿಗೂ ಆ್ಯಪ್ ಕೊಟ್ಟಿದ್ದು ನಾನು ಮೊದಲ ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಸಂಘದಲ್ಲಿ ಶಿವಮಣಿ ಭವನದಿಂದ ನಾವೆಲ್ಲ ಇಲ್ಲಿ ಬಂದದ್ದು, ಯಾಕಂದರೆ ಈಗಾಗಲೇ ಏನಲ್ಲ ಭಾಳಷ್ಟು ವಿಷಯಗಳು ಇದಾವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಹುಡುಗರಲ್ಲಿ ಕೇಳಲ್ಲ ಕ್ವಶನ್ನು ಕೇಳಬೇಕು, ಆ ನಿಟ್ಟು ನಾವು ಕೇಳಿದ್ರಿ. ಆದರೆ ಇಂಥ ಒಂದು ವ್ಯವಸ್ಥೆ ಈ ಸಂಘ ಭಾಳಷ್ಟು ಹೇಳಿಬಿಟ್ಟು ಹೋಗ್ತೀನಿ, ಅದು ಹಾಗೆ ಇಲ್ಲ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗಬೇಕಾದ್ರೆ ಕೆಲವೊಂದು ಕಠಿಣ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ತಗೊಂಡು ಹೋಗ್ತೀವಿ. ಯಾಕಂದರೆ ಒಂದೊಂದು ಹೇಳ್ತಾರೆ ನಾವು ಅನ್ನ ಮಾಡಿದ್ದು, ನಾವು ಹಿಂಗೆ ಮಾಡಿದ್ದು, ಆ ಮಾಡಿದ್ದು, ಹಿಂಗೆ ಮಾಡಿದ್ದು. ಯಾಕಂದರೆ ಇಲ್ಲಿ ಪುನರ್ವರ್ಗ ಬಂದ್ಬಿಡ್ತು, ಯಾಕಂದರೆ ಭಾಳಷ್ಟು ಗೊಬ್ಬರದ ಬಗ್ಗೆ ಬೇರೆ ಊರನ್ನು ನೋಡ್ತಿತ್ತು ನಾವು. ಅದೊಂದು ಕಳಚಿ ಮಟ್ಟದ ಗೊಬ್ಬರ ಇರ್ಬೋದು, ಯಾವುದೋ ವಿಷಯ ಇರ್ಬೋದು, ಆದರೆ ಇಲ್ಲಿ ಅತ್ಯಂತ ಸಾಧು ತಪ್ಪದೆ ಕಟ್ಟು ನಿಟ್ಟಾಗಿ ನಾವು ಇಲ್ಲಿ ಒಂದು ಸಂಘವನ್ನು ನಡೆಸೋ ನಿಟ್ಟಿನಲ್ಲಿ ಗೊಬ್ಬರ ಅವರಿಗೆ ಉಳಿದ ಒಂದು ಸೌಕರ್ಯಗಳನ್ನು ನೋಡಿದು ಭಾಳ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗುವಂಥ ವಿಷಯ. ಯಾಕಂದರೆ ನಾನು ಇಲ್ಲಿ ಯಾವುದೇ ಹೇಳ್ತಾರ ಈ ಸಂಸ್ಥೆಯಲ್ಲಿ ಭಾಳಷ್ಟು ನೋಡಿದ್ದೇವೆ ನಾವು.
ಈಗಾಗಲೇ ಸರ್ಕಾರದಲ್ಲಿ ಒಂದು ಕಾಲಕ ಲಿಕ್ವಿಡೇಷನ್ ದಾಗ ಹೋದಂತ ಈ ಸೊಸೈಟಿ. ಈ ವೇಳೆ ಹಿರಿಯರಾದ ದಾದಾ ಕುಸನಾಳಿ, ಗಿರಿಗೌಡ ಪಾಟೀಲ್, ಮಹಾದೇವ್ ಲಟ್ಟಿ, ಜ್ಯೋತಿ ಪಾಂಡವ್, ಉಪಾಧ್ಯಕ್ಷ ಅಫ್ರೋಜ್ ಕನ್ವಾಡಿ, ಕಿರಣ್ ಬೋಲೆ, ಶುಭಂ ಕಾಟ್ಕರ್, ಸೌ ಜ್ಯೋತಿ ಫೋದಾಲೆ, ಸೌ ಸಂಜೀವಿನಿ ಕಾಗ್ವಾಡಿ, ಮುಖಾರಿ ವಡ್ಡರ್, ಅಪ್ಪ ಸಾಬ್ ಕೋಳಿ, ಸೌ ಶೋಭಾ ಶಿರ್ಗುಪ್ಪಿ, ವಿಜಯ್ ಅಕಿವಾಟೆ ಸೇರಿದಂತೆ ಸಹಕಾರಿಯ ರೈತ ಸದಸ್ಯರು, ಸಿಬ್ಬಂದಿ ವರ್ಗದವರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ರುದ್ರಗೌಡ ಪಾಟೀಲ್ ಸ್ವಾಗತಿಸಿ ನಿರೂಪಿಸಿದರು. ಪ್ರಮೋದ್ ಅಕಿವಾಟೆ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತರದಾಳೆ.